ಭಾಗ್ಯವತಿ. ನನಗೂ ಈ ಮದುವೆ ನಿಲ್ಲಬಾರ್ದು, ಅದಕ್ಕೆ ಧೈರ್ಯ ಮಾಡಿ ಇಷ್ಟೊತ್ತಲ್ಲಿ ಹೋದೆ. ಅದನ್ನೇ ಕೇಳ್ತಾ ಇದೀವಮ್ಮ, ಅದೇನು ವಿಷಯ ಅಂತ ಹೇಳು. ಅದನ್ನ ನಾನು ಈಗಲೇ ಯಾರಿಗೂ ಹೇಳೋ ಪರಿಸ್ಥಿತಿ ಇಲ್ಲ. ಯಾಕೆ ಅಂದ್ರೆ ನನಗೆ ಗ್ಯಾರಂಟಿ ಇಲ್ಲ ನಾಳೆ ಮದುವೆ ನಡೆಯುತ್ತೋ ಇಲ್ವೋ ಅಂತ. ಪ್ರತಿ ಸರಿ ಆದ ಹಾಗೆ ತಾಳಿ ಕಟ್ಟೋ ಸಮಯಕ್ಕೆ ಮದುವೆ ನಿಂತರು ನಿಲ್ಬಹುದು. ಆ ಗಂಡಾಂತರದಿಂದ ಪಾರಾಗೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ನನ್ನ ಮನಸ್ಸಲ್ಲೇನೋ ಧೈರ್ಯ ಇದೆ, ಆ ಥರ ಏನೂ ಆಗಲ್ಲ ಅಂತ. ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಯೋಚನೆ ಮಾಡ್ತಿದ್ಯಾ, ನಿನ್ನ ಕನ್ಸೆಲ್ಲ ಕನ್ಸಾಗೆ ಉಳಿದು ಹೋಯ್ತು ಅಂತಾನ? ಅಥವಾ ಸ್ನೇಹ ನಿನ್ನ ದಾರಿಲಿ ಹೂನ್ ಹಾಸಿದ್ರೆ ಅರುಂಧತಿಯಲ್ಲಿ ಮುಳ್ಳು ತಂದು ಹಾಕಿದ್ಲು ಅಂತಾನ? ಇನ್ನ ನಿನ್ನ ಕತೆ ಮುಗೀತು, ಇನ್ ಮುಂದೆ ಸ್ನೇಹ ನಿನ್ನ ಕಂಪ್ನಿ ನಡೆಯಕ್ ಬಿಡ್ತಾಳೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಇನ್ನ ನಿನ್ನ ಪ್ರಾಜೆಕ್ಟ್ ಕತೆ ಗೋವಿಂದ, ಯಾವತ್ತು ಶುರು ಆಗೋದೇ ಇಲ್ಲ. ನೀನ್ ಏನೂ ಸಾಧನೆ ಮಾಡಕ್ಕಾಗಲ್ಲ. ಇದೇ ಊರಲ್ಲಿ ಅರುಂಧತಿ ಜೊತೆ ಸಂಸಾರ ಮಾಡಿಕೊಂಡು ಸಾಮಾನ್ಯ ಮನುಷ್ಯರಂತಿದ್ಬಿಡು. ಇಲ್ಲೇ ಇದ್ದು ನನ್ನ ಜೀವನ ನರ್ಕ ಮಾಡ್ಕೊಳ್ಳಲ್ಲ. ನಾನು ನನ್ನ ಕಂಪ್ನಿ ನಡೆಸಲೇಬೇಕು, ನಾನು ನನ್ನ ಪ್ರಾಜೆಕ್ಟ್ನ ಮಾಡಲೇಬೇಕು. ಇದಕ್ಕಿರೋದು ಒಂದೇ ದಾರಿ, ನಾನು ವಾಪಸ್ ಅಮೆರಿಕಾಗೆ ಹೊರಟೋಗೋದೆ ಒಳ್ಳೇದು. ಹೌದು, ಹೊರಟೋಗೋದೆ ಒಳ್ಳೇದು. ಮತ್ತೆ ಯಾವತ್ತೂ ಇಲ್ಲಿಗೆ ಬರಲ್ಲ, ಬರಲ್ಲ. ಆ
ನಾಳೆ ಮುಹೂರ್ತ ಇಟ್ಕೊಂಡು ಮದುವೆ ಕಂಡು ಓಡಿ ಹೋಗ್ತಿರೋ ಹಾಗಿದೆ. ಒಂದ್ 5 ನಿಮಿಷ ಇರು, ನಾನು ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ಇಬ್ರು ಒಟ್ಟಿಗೆ ಓಡಿ ಹೋಗೋಣ. ಯಾಕೆಂದ್ರೆ ನೀನ್ ಹೋದ್ಮೇಲೆ ನನಗಿಲ್ಲಿ ಏನ್ ಕೆಲ್ಸ? ಯಾವ ಪಿಶಾಚಿಯಿಂದ ದೂರ ಓಡಿ ಹೋಗ್ಬೇಕು ಅನ್ಕೊಂಡಿದ್ಯೋ ಅದೇ ಪಿಶಾಚಿ ಈಗ ಮುಂದೆ ಬಂದ್ ನಿಂತಿದೆ ಅಂತ ನೋಡ್ತಾ ಇದೀಯಾ? ನೀನು ಹೀಗೆ ಮಾಡ್ಬೋದು ಅಂತ ನನಗೆ ಅನುಮಾನ ಇತ್ತು, ಅದಕ್ಕೆ ನಿನ್ ರೂಮ್ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಅದ್ ಸರಿ, ನೀನ್ ಎಲ್ಲಿಗೆ ಹೊರಟಿದ್ಯಾ ಅಂತ ಕೇಳ್ಬೋದಾ? ಅದು ನನ್ನ ಇಷ್ಟ, ಅದನ್ನ ಕೇಳೋ ಅಧಿಕಾರ ನಿನಗಿಲ್ಲ, ಹೇಳೋ ಅವಶ್ಯಕತೆ ನನಗೂ ಇಲ್ಲ. ಮದ್ವೆ ಅಂದ್ರೆ ಹೆಣ್ಣಿನ ಜೊತೆ ಗಂಡು ಇರ್ಲೇಬೇಕಾದ ಅವಶ್ಯಕತೆ ಇದೆ. ಆದ್ರಿಂದ ನಾಳೆ ನನ್ನ ಮದ್ವೆಲಿ ನೀನ್ ನನ್ನ ಪಕ್ಕ ಇರ್ಲೇಬೇಕು. Will you please stop it? ಮದುವೆ ಅಂತ ಮದುವೆ, ಅದು ನನಗೂ ನಿನಗೂ ಚಿಚೆ, ಅದನ್ನ ನನ್ನಿಂದ ನೆನ್ಸ್ಕೊಳಕ್ಕೂ ಆಗಲ್ಲ. ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಾಣ ಕೊಟ್ಟೋರ್ ಬಗ್ಗೆ ಕೇಳಿದೀನಿ, ಆದ್ರೆ ಮಾತು ಕೊಟ್ಟೋರ್ ಪ್ರಾಣ ತೆಗೆಕ್ಕೆ ಮಾತು ತಪ್ಪದವ್ರನ್ನ ನಾನು ಮೊದಲನೇ ಸಲ ನೋಡ್ತಾ ಇರೋದು. ನಾನು ನಿನ್ನ ಎಷ್ಟೆಲ್ಲ ಕೇಳ್ಕೊಂಡೆ, ನೀನು ನನ್ನ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ಜೀವನಕ್ಕೆ ದಾರಿ ದೀಪ ಆಗ್ತೀಯ ಅನ್ಕೊಂಡೆ. ಆದ್ರೆ ನೀನು ನನ್ನ ಜೀವನನೇ ಕತ್ಲು ಮಾಡಿಬಿಟ್ಟೆ. ಈಗ ನನಗೆ ಮುಂದೆ ಏನು ಕಾಣ್ತಿಲ್ಲ, ಏನು ತೋಚ್ತಿಲ್ಲ. ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡು, ಎಲ್ಲರೂ ಹಾಳಾಗೋಗ್ತೀನಿ. ವಿಜಯ್ ಪ್ಲೀಸ್, ಇನ್ನು ಮುಂದೆ ನನ್ನ ಹೆಸರನ್ನ ನಿನ್ನ ಬಾಯಲ್ಲಿ ಯಾವತ್ತೂ ತರಬೇಡ, ನನ್ನ ಹುಡುಕಕ್ಕೆ ಪ್ರಯತ್ನನೂ ಪಡಬೇಡ, ನನ್ನ ಕಣ್ಣಿಗೆ ಕಾಣಿಸ್ಲು ಬೇಡ. ಇದೆಲ್ಲ ಆಗ್ಬೇಕು ಅಂತ ನನಗೂ ತುಂಬಾ ಇಷ್ಟ ಇತ್ತು. ನಿನ್ನನ್ನ ಪೂರ್ತಿಯಾಗಿ ಮರಿಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ. ಅಮೆರಿಕ ಹುಡುಗನ ಸಂಬಂಧ ಒಪ್ಕೊಂಡು ಅವನ್ನ ಮದ್ವೆ ಆಗಕ್ಕೆ ತಯಾರಾದೆ. ಈ ದೇಶದಿಂದ ದೂರ ಹೋಗಿ ಎಲ್ಲರೂ ಮರ್ತು ಈ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಕಳೆದೋಗ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಮತ್ತೆ ಆ ಮದ್ವೆ ನಿಲ್ಲದಕ್ಕೂ ನೀನೇ ಕಾರಣ ಆದೆ. ಆ ಹುಡುಗ ನನಗೆ ತಾಳಿ ಕಟ್ಟೋ ಸಂದರ್ಭಕ್ಕೆ ಸರಿಯಾಗಿ ಮಾವ ಬಂದು ನೀನ್ ನನ್ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ಯಾ ಅನ್ನೋ ವಿಷಯ ತಿಳಿಸಿದ್ರು. ನಾನು ನನ್ನ ಇಡೀ ಜೀವನ ಬೇಕು ಅಂತ ಅನ್ಕೊಂಡವನು ನನ್ನನ್ನ ಬಯಸ್ತಿದ್ದಾನೆ ಅಂತ ಗೊತ್ತಾಗಿ ತುಂಬಾ ಸಂತೋಷ ಪಟ್ಟೆ. ವಿಜಯ್, ನೀನ್ ನನ್ನ ಹತ್ರ ಮದ್ವೆಗೆ ಒಪ್ಕೋಬೇಡ. ನಾನು ಅಮ್ಮನ ಮುಂದೆ ಒಪ್ಕೊಂಡಿದ್ದು ಬರೀ ನಾಟಕ ಅಂತ ಹೇಳಿ ಭಾಷೆ ತಗೊಂಡು ಕೊನೆ ಉಸಿರು ಎಳಿತಿದ್ದವಳನ್ನ ಬದುಕಿಸಿ ಮತ್ತೆ ಪೂರ್ತಿಯಾಗಿ ಕೊಂದುಬಿಟ್ಟೆ. ಆಗ್ಲೇ ನಾನು ಡಿಸೈಡ್ ಮಾಡಿದೆ, ಬದುಕಾದ್ರೂ ಸಾವಾದ್ರೂ ಅದು ನಿನ್ ಜೊತೆನೆ ಅಂತ. ವಿಜಯ್, ನಾನೀಗ ಎಲ್ಲದಕ್ಕೂ ತಯಾರಾಗಿದ್ದೀನಿ. ನಡಿ ವಿಜಯ್, ಹೋಗಿ ಮದ್ವೆ ಮಾಡ್ಕೊಳ್ಳೋಣ. ಹಾ, ನಾಳೆ ಬೆಳಿಗ್ಗೆ ಬಂದು ಮದ್ವೆ ಗಂಡಾಗಿ ಬಾಸಿಂಗ ಕಟ್ಕೊಂಡು ನಿನಗೆ ತಾಳಿ ಕಟ್ಟಬೇಕು ಅಲ್ವಾ? ಕರೆಕ್ಟ್, ನೀನು ಅಷ್ಟು ಮಾಡು, ನನ್ನ ಜೀವನ ಪೂರ್ತಿ ನಿನಗೆ ಋಣಿಯಾಗಿರ್ತೀನಿ. ನೀನು ಏನು ಹೇಳಿದ್ರು ಕೇಳ್ತೀನಿ, ನೀನು ಏನು ಮಾಡು ಅಂದ್ರೂ ಮಾಡ್ತೀನಿ. ಈ ಮದುವೆ ಬಂದು ನಡೆದು ಹೋಗ್ಲಿ, ಆಮೇಲೆ ನಿನ್ನಿಷ್ಟ. ನೀನು ಯಾವ ಕೆಲಸಕ್ಕೂ ನಾನು ಅಡ್ಡಿ ಬರಲ್ಲ, ಬೇಕಾದ್ರೆ ಪ್ರಮಾಣ ಮಾಡ. ಆ ಪದ ನಿನ್ನ ಬಾಯಲ್ಲಿ ಬರಬಾರ್ದು, ಅದಕ್ಕೆ ಅರ್ಥನೂ ಇಲ್ಲ ನಿನ್ನ ಹತ್ರ. ಹೌದು,
ಮಾತಿಗೆ ಬೆಲೆ ಬರಬೇಕಾದ್ರೆ ಇನ್ನೊಬ್ರು ಅವ್ರ ಬೆಲೆನೆ ಕಳ್ಕೋಬೇಕಾಗುತ್ತೆ. ಈಗ ಖಂಡಿತವಾಗ್ಲೂ ನಿನ್ ಮಾತಿನ ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ. ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ನೆನೆಸ್ಕೊಂಡ್ರೇನೆ ನಂಗೆ ಜಿಗುಪ್ಸೆ ಆಗುತ್ತೆ. ಇನ್ನು ನಿನ್ ಜೊತೆ ಹೇಗೆ? ನಾನು ಅದನ್ನೇ ಹೇಳ್ತಿದ್ದೀನಿ, ನನಗೂ ಅಷ್ಟೇ. ನಾವಿಬ್ರು ಆದರ್ಶ ದಂಪತಿಗಳ ಹಾಗೆ ಅನ್ಯೋನ್ಯವಾಗಿ ಪ್ರೀತಿಯಿಂದ ನಡ್ಕೋತಾ ನಾಲ್ಕಾರು ಮಕ್ಕಳನ್ನ ಎತ್ತು ಸಂತೋಷದ ಸಾಗರದಲ್ಲಿ ತೇಲಾಡ್ತೀವಿ ಅನ್ನೋ ನಂಬಿಕೆನೂ ಇಲ್ಲ, ಆಸೆನೂ ಇಲ್ಲ. ನನಗೆ ನಿಮ್ಮಿಂದ ಒಂದೇ ಒಂದು ಸಹಾಯ ಆಗಬೇಕು. ನಾಳೆ ನಡೆಯೋ ಮದುವೆಯಲ್ಲಿ ನೀನು ನನಗೆ ತಾಳಿ ಕಟ್ಟಬೇಕು. ಅದನ್ನ ನೀನು ಮನಸ್ಫೂರ್ತಿಯಾಗಿ ಕಟ್ತೀಯೋ ಅಥವಾ ಯಾವುದೋ ಮರಕ್ಕೆ ಕಟ್ತಿರೋ ಮುಡುಪು ಅಂತ ಕಟ್ತೀಯೋ ಅದು ನಿನಗೆ ಸೇರಿದ್ದು. ಆಮೇಲೆ ನೀನ್ ನನ್ನ ಹತ್ರ ಗಂಡನ ಹಾಗೆ ನಡ್ಕೊಳ್ದೇ ಇದ್ರು ಪರವಾಗಿಲ್ಲ, ನನ್ನನ್ನ ನಿನ್ ಹೆಂಡತಿಯಾಗಿ ನೋಡದೆ ಇದ್ರು ಪರವಾಗಿಲ್ಲ. ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ಒಂದು ಸ್ವಲ್ಪ ದಿನ ನಮ್ಮ ಮನೆಯವ್ರ ಎದುರಿಗೆ ನಾವಿಬ್ರು ಗಂಡ ಹೆಂಡತಿ, ಆಮೇಲೆ ನನ್ನ ಹಣೆಯಲ್ಲಿ ಬರ್ದಿರೋ ಹಾಗಾಗ್ಲಿ. ಆದ್ರೆ ನಾಳೆ ಈ ಮದ್ವೆ ನಡೀದೆ ನಾನು ನಿನ್ನ ಎಲ್ಲೂ ಹೋಗಕ್ ಬಿಡಲ್ಲ. ನಾನು ನೋಡ್ತಾನೆ ಇದ್ದೀನಿ, ಮಾತುಗೆ ಮಾತು ಬೆಳೆಸ್ತಾನೆ ಇದೆಯಾ. ನಾಳೆ ನಾನು ಇಲ್ಲಿದ್ರೆ ಆಗೋದು ನನ್ನ ಮದ್ವೆ ಅಲ್ಲ, ನನ್ನ ಬಲಿ ಅಂತ ಹೇಳ್ತಿದ್ರು ನಿನ್ಗೆ ಅರ್ಥ ಆಗ್ತಿಲ್ವಲ್ಲ. ನನ್ನ ನಾನು ನಿನ್ನ ಮದ್ವೆ ಆಗದೆ ಹೋದ್ರೆ ದೊಡ್ಡ ಪ್ರಳಯನೇ ಆಗತ್ತೆ ಅನ್ನೋ ಹಾಗೆ ಆಡ್ತಿದ್ಯಲ್ಲ. ನೋಡು, ನೀನ್ ನನ್ನ ಸೋದರತೆ ಮಗಳು, ಆ ಸಂಬಂಧ ಅಲ್ಲಿಗೆ ನಿಂತೋಗ್ಲಿ. ಮುಂದೆ ಗಂಡ ಹೆಂಡತಿ ರೂಪದಲ್ಲಿ ಬೆಳೆಯೋ ಸಂಬಂಧ ನನಗಿಷ್ಟ ಇಲ್ಲ. ವಿಜಯ್ ನೋಡು, ಅರುಂಧತಿ ನಿನಗೆ ನನ್ನ ಮೇಲಿರೋ ಕಾಳಜಿ, ನಿನ್ನ ಮನಸ್ಸು, ನಿನ್ನ ಹೃದಯ, ನಿನ್ನ ಪ್ರೀತಿ ನನಗೆಲ್ಲ ಅರ್ಥ ಆಗುತ್ತೆ. ಆದರೆ ಕೈ ಮುಗ್ದು ಕೇಳ್ಕೊತೀನಿ, ಬೇಕಾದ್ರೆ ನಿನ್ನ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ಪ್ಲೀಸ್ ನನ್ನ ಪಾಡಿಗೆ ನನಗೆ ಹೋಗೋಕೆ ಬಿಟ್ಬಿಡು. ಖಂಡಿತವಾಗ್ಲೂ ನೀನು ನನಗೆ ಮಾತು ಕೊಟ್ಟು ಮೋಸ ಮಾಡಿದೆ ಅನ್ನೋದನ್ನ ಮರ್ತು ಬಿಡ್ತೀನಿ. ಪ್ಲೀಸ್ ನನ್ನನ್ನು ಹೋಗೋಕೆ ಬಿಡು, ನನ್ನನ್ನು ಬದುಕೋಕೆ ಬಿಡು. ವಿಜಯ್, ವಿಜಯ್ ನಿಂತ್ಕೋ, ನನ್ನ ಮಾತು ಕೇಳು. ನೀನೊಬ್ಬನೇ ಬದುಕಿ ಏನ್ ಮಾಡ್ತೀಯ? ನಾಲ್ಕು ಜನನ ಬದುಕಿಸು. ಈಗ ನನಗೆ ನಾನು ಬದುಕೋದು ಮುಖ್ಯ, ಬೇರೆಯವ್ರು ಏನೇ ಆದ್ರೂ ನನ್ಗೆ ಕೇರ್ ಇಲ್ಲ. ಐ ಡೋಂಟ್ ಕೇರ್. ವಿಜಯ್ ಅರುಂಧತಿ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಬಿಸಾಕ್ ಚಾಕುನ ಸಾಕ್ ನೀನು ಹುಡುಗಾಟ. ಅಂದ್ರೆ ನೀನು ನನ್ನನ್ನ? ಹೌದು, ನಿನ್ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಲ್ಲ. ನೀನಿಲ್ಲಿಂದ ಹೋಗೋದೇ ಆದ್ರೆ ನನ್ನ ಹೆಣನ ನೋಡಿನೇ ಹೋಗ್ತೀಯ. ಹುಡುಗಾಟ ಆಡ್ಬೇಡ, ಹೀಗೆಲ್ಲ ಹೆದರ್ಸಿದ್ರೆ ಹೆದರ್ಕೊಂಡು ಒಪ್ಕೊಂತೀನಿ ಅಂತನ. ವಿಜಯ್, ವಿಜಯ್ ನನ್ನ ಮಾತು ಕೇಳು, ಪ್ಲೀಸ್ ಹೋಗ್ಬೇಡ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಾನು ಚುಚ್ಕೊಂಡು ಸತ್ತೋಗ್ಬಿಡ್ತೀನಿ. ಬೇಡ.
ವಿಜಯ್, ಅಟ್ ಲೀಸ್ಟ್ ನಿನಗೆ ನಾನು ಸಾಯಬಾರ್ದು ಅನ್ನೋ ಕಾಳಜಿ ಇದೆಯಲ್ಲ, ಅಷ್ಟು ಸಾಕು. ನನಗೆ ನೋವಾಗಬಾರ್ದು ಅನ್ನೋ ಕನ್ಸನ್ ಇದೆಯಲ್ಲ, ಅಷ್ಟು ಸಾಕು. ಈ ಸಿಂಧೂರ ಸಾಕು ವಿಜಯ್. ನಿನ್ನ ನೆನೆಸ್ಕೊಂಡು ಏನೇ ಕಷ್ಟ ಬಂದರೂ ಅದನ್ನ ಎದುರಿಸ್ಕೊಂಡು ಬದುಕ್ತೀನಿ. ನನಗಿಷ್ಟ ಬಂದಿದ್ ಮಾಡು, ನಾನು ನಿನ್ನ ತಡೆಯಲ್ಲ. ಭದ್ರಪ್ಪವರೇ ಬರ್ಬೇಕು. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ. ಓ ಲಿಂಗಮ್ಮ ಅವರು ಮೊಮ್ಮಗನ? ನಡ್ರಿ ನಡ್ರಿ. ಓ ನಮಸ್ಕಾರಪ್ಪ. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ತೆಮ್ಮ. ನಮಸ್ತೆಮ್ಮ. ನೋಡು ನೋಡು, ನೀನ್ ನನ್ನ ಸೋದರತ್ತೆ ಮಗಳು. ಆ ಸಂಬಂಧ ಅಲ್ಲಿಗೆ ನಿಂತೋಗ್ಲಿ. ಮುಂದೆ ಗಂಡ ಹೆಂಡತಿ ರೂಪದಲ್ಲಿ ಬೆಳೆಯೋ ಸಂಬಂಧ ನನಗಿಷ್ಟ ಇಲ್ಲ.